ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸನತ್ ಮಾತಾಡ್ತಾ ಇರೋದು. ಸಿನಿಮಾ ಇನ್ಫೋ ಹೊಸ ಯೂಟ್ಯೂಬ್ ಚಾನಲ್ಲು ಸಿನಿಮಾಗೋಸ್ಕರ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ನಮ್ಮೆಲ್ರಿಗೂ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಕೊಡ್ತಾ ಇರ್ತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ. ಹಲೋ ವಿವರ್ಸ್, ವೆಲ್ಕಮ್ ಟು ಸಿನಿಮಾ ಇನ್ಫೋ. ಇವತ್ತು ನಮ್ಮ ಸೆಲೆಬ್ರಿಟೀಸ್ ಜೋಶ್ ಟಾಕ್ ವಿತ್ ಜೋಶಿತಾ ಜೊತೆ ಸನತ್ ಸರ್ ಅವರು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ವೆಲ್ಕಮ್ ಟು ಸಿನಿಮಾ. ಹಾಯ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ನೀವು ಇಂಡಸ್ಟ್ರಿಗೆ ಬರೋಕ್ಕೆ ಕಾರಣ ಏನು ಸರ್? ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮೂಲ ಕಾರಣನೇ ನಮ್ಮ ತಾಯಿ. ಅವರ ಒಂದು ಅವ್ರಿಗೆ ಮೊದಲಿಂದನೂ ಆಸೆ ಇತ್ತು ನಾನು ಹೀರೋ ಆಗಬೇಕು ಅಂತ. ಸೊ ಎಸ್, ನಮ್ಮ ತಾಯಿನೇ ರೀಸನು ನಾನು ಇಂಡಸ್ಟ್ರಿಗೆ ಬರೋಕ್ಕೆ. ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಏನೇನೆಲ್ಲ ಕಷ್ಟಪಟ್ಟಿರಿ ಸರ್? ಸಿ, ಎಲ್ಲ ನಟರು ಎಷ್ಟು ಕಷ್ಟಪಟ್ಟಿರ್ತಾರೋ 100% ನಾನು ಅದೇ ಆದಿಲ್ಲೇ ಇದ್ದೀನಿ. ಸರಿ ಸುಮಾರು ನಾನು ಏನಿಲ್ಲ ಅಂದ್ರೂ ಅಂದ್ರೂ ಒಂದು 600 ಆಡಿಷನ್ಸ್ಗಳು ಕೊಟ್ಟಿದ್ದೀನಿ. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ನನ್ನ ಜರ್ನಿ. ಸೊ ಪ್ರತಿಯೊಂದು ಆಡಿಷನ್ಸ್ಗಳಲ್ಲೂ ನನಗೆ ಫಸ್ಟ್ ಆಡಿಷನ್ಸ್ ಇವತ್ತು ನೆನಪಿದೆ. ಆ ಬಿಸಿಲಲ್ಲಿ ತುಂಬ ಜನ ಇದ್ದರು, ನಂಗೆ ತುಂಬಾ ಭಯ ಆಗ್ತಿತ್ತು. ನಾನು ಇಲ್ಲ, ನಾನು ಮಾಡಲ್ಲ, ನಾನು ಹೋಗಲ್ಲ ಅಂತ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಏ ಇಲ್ಲ ಗುರು ತುಂಬ ಜನ ಇದ್ದಾರೆ, ಆಗಲ್ಲ ಅಂತ. ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಆಡಿಷನ್ ವಾಸ್ ಫಾರ್ ಶ್ರೀನಿವಾಸ ಕಲ್ಯಾಣ, MG ಶ್ರೀನಿವಾಸ್ ಸರ್ದು. ಅವ್ರ ಆಫೀಸ್ಗೆ ಹೋಗ್ಬೇಕಾದ್ರೆ ಹೋಗಿ ಅರ್ಧಕ್ಕೆ ಓಡ್ ಬಂದಿದ್ದು ಅಂಥ ವ್ಯಕ್ತಿ. ಸೊ ಬೇಸಿಕಲಿ ನನಗೇನು ಅಂತಲೂ ಗೊತ್ತಿರಲಿಲ್ವಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಸೊ ಆಲ್ಮೋಸ್ಟ್ ಆಲ್ ಅಭಿನಯ ತರಂಗದಲ್ಲಿ ಕ್ಲಾಸಸ್ ಎಲ್ಲ ಮಾಡಿ ನಾಟಕದ ಶಾಲೆಯಲ್ಲಿ ಕಲಿತು, ಅದಾದಮೇಲೆ ಆಲ್ಬಮ್ ಸಾಂಗ್ಗಳು. ಸೊ ಇದೇ ಥರ ತುಂಬ ಭಾಳಷ್ಟು ಕಲ್ತ್ಕೊಂಡು ಭಾಳಷ್ಟು ಮಾಡಿಕೊಂಡು ಇವಾಗ ಪರಿಪೂರ್ಣವಾಗಿ ನಟನಾಗಿ ರೆಡಿ ಆಗ್ತಾ ಇದ್ದೀನಿ. ಸರಿ, 600 ಆಡಿಷನ್ಸಲ್ಲಿ ಎಷ್ಟಕ್ಕೆ ಸೆಲೆಕ್ಟ್ ಆಗಿದ್ರಿ ಸರ್ ನೀವು? ಸಿ, ಆಲ್ಮೋಸ್ಟ್ ಆಲ್ ಒಂದು 40-50% ಸೆಲೆಕ್ಟ್ ಆಗಿದ್ದೀನಿ. ಬಟ್ ಏನಾಯಿತು ಅಂದರೆ ಹೋಗ್ತಾ ಅದು ಅದೇ ಅವ್ರ ಬಜೆಟ್ಟು ಅವ್ರದ್ದು ಇದು, ಕೆಲವೊಬ್ರಿಗು ನೀವು ದುಡ್ಡು ಸಿನಿಮಾಗೆ ದುಡ್ಡು ಹಾಕಿ ಅಂತ ಬರೋರು. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ನನಗೆ ಇದೇ ಥರದ್ದೇ. ಬಟ್ ನಾನು ಆಲ್ಮೋಸ್ಟ್ ಆಲ್ ಒಂದು 40-50% ಆಡಿಷನ್ಸ್ಗೆ ಸೆಲೆಕ್ಟ್ ಆಗಿದೆ. ಸೊ ಆ ಆಡಿಷನ್ಸ್ಗೆ ಸೆಲೆಕ್ಟ್ ಆಗಿರೋ ಒಂದು ಸಿನಿಮಾಗಳೇ ನಾನು ಮಾಡಿರೋವಂಥದ್ದು. ಈ ಪ್ಲ್ಯಾನ್ ಆಗಿರಲಿ, ಟೋರಾ ಟೋರಾ ಆಗಿರಲಿ, ಇದಂ ಪ್ರೇಮಂ ಜೀವನಂ ಆಗಿರಲಿ, ಅಥವಾ ಕಮರೋ ಟು ಚೆಕ್ ಪೋಸ್ಟ್ ಇನ್ಫ್ಯಾಕ್ಟ್ ಅದು ಆಗಿರಲಿ, ಇದೆಲ್ಲ ನನ್ನ ಆಡಿಷನ್ಸ್ ಮೂಲಕನೇ ಇಷ್ಟು ಸಿನಿಮಾಗಳು ಬಂದಿದ್ದು. ಆ್ಯಂಡ್ ಮೋರ್ ಓವರ್ ಇನ್ನೂ ಬೇರೆ ಬೇರೆ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಒಂದಷ್ಟು ಸಿನಿಮಾಗಳಲ್ಲಿ, ಪೋಷಕ ಪಾತ್ರಗಳಲ್ಲಿ, ಹಂಗೆ ಟೆಕ್ನಿಕಲ್ಲಾಗಿ ನಾನು ಕೆಲಸ ಮಾಡಿದ್ದೀನಿ, ಡೈರೆಕ್ಷನ್ ಫೀಲ್ಡಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಲೈಕ್ ದಟ್. ಸರ್, ಸೀರಿಯಲಲ್ಲಿ ಏನಾದರೂ ಮಾಡಿದ್ದೀರಾ ಸರ್? ಸೀರಿಯಲಲ್ಲಿ ಫಸ್ಟು ಒಂದು ಸೀರಿಯಲ್ ಮಾಡಿದೆ, ಸೌಭಾಗ್ಯವತಿ ಅಂತ, ಅದು ಒಂದು ವಾರ ಎಪಿಸೋಡ್ ಅಷ್ಟೇ ಮಾಡಿದ್ದು. ಆಮೇಲೆ ನನ್ನ ಸಿನಿಮಾದಿಂದ ಕುಡಂಟ್ ಗೋ ಆನ್ ಮೂವ್ ಮಾಡೋಕ್ಕಾಗಿಲ್ಲ. ಸೊ ಯಾ, ನನ್ನ ಸೀರಿಯಲ್ ಜರ್ನಿ ಸ್ವಲ್ಪ ಚಿಕ್ಕದಷ್ಟೇ, ಬಟ್ ಯಾ ಕಲ್ತಿದ್ದೀನಿ, ಅದರಿಂದನೂ ಕಲ್ತಿದ್ದೀನಿ. ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಏನೇನು ಮಾಡ್ತಾ ಇದ್ರಿ ಸರ್? ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಏನೇನು ಮಾಡ್ತೀರಾ? ಸಿನಿಮಾ ಇಂಡಸ್ಟ್ರಿಗಿಂತ ಬರೋಕ್ಕಿಂತ ಮುಂಚೆ ನಾನು ಅದೇ ಎಜುಕೇಷನ್ ಆಗಿತ್ತು, MBA. ಅದಾದಮೇಲೆ ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ದೆ, ಒಂದು MNC ಕಂಪ್ನೀಲಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ಮಾಡ್ತಾ 2 ಆದಮೇಲೆ ನನಗೆಲ್ಲೋ ನನಗೆ ಅನಿಸ್ತು, ವಾಟ್ ಐ ಆಮ್ ಡೂಯಿಂಗ್, ಏನು ಮಾಡ್ತಿದ್ಯಾ, ನಿನ್ನ ಪ್ಯಾಷನ್ನ ರೀಚ್ ಮಾಡೋಕ್ಕೆ ಏನು ಮಾಡ್ತಿದ್ಯಾ ಅಂತ. ಸೊ ಅದಕ್ಕೆ ನಾನು ಕಂಪ್ನಿನೂ ಕೆಲಸನೂ ಬಿಡದೆ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೆ. ಇವಾಗಿಲ್ಲ, ಸದ್ಯಕ್ಕೆ ಬಿಟ್ಟಿದ್ದೀನಿ ಕೆಲಸ, ಯಾಕಂದರೆ ಇವಾಗ ಸಿನಿಮಾಗಳಿದೆ. ನಮ್ಮ ಡೈರೆಕ್ಟರ್ಗಳು ಬೇಡ ಅಂತಾರೆ, ಇಲ್ಲ ಸರ್ ನೀವು ಹಿಂಗೆಲ್ಲ ರೆಡಿ ಆಗಬೇಕಾಗುತ್ತೆ, ಬೇಡ ಇವಾಗ ಅಂತ. ಸೊ ಇವಾಗ ಬ್ರೇಕ್ ಆಗಿದೆ. ಇದಕ್ಕಿಂತ ಮುಂಚೆ ಎಸ್, ಐ ವಾಸ್ ವರ್ಕಿಂಗ್ ಇನ್ ಎ ಕಂಪ್ನಿ ಆ್ಯಂಡ್ ಲೈಕ್ ಮ್ಯಾನೇಜಿಂಗ್ ಬೋತ್ ದ ಥಿಂಗ್ಸ್, ಎಲ್ಲ ಮ್ಯಾನೇಜ್ ಮಾಡ್ತಿದ್ದೆ. ಆ್ಯಂಡ್ ಎಸ್, ಕಮಿಂಗ್ ಟು ಯುವರ್ ಕ್ವಶನ್, ಏನು ಮಾಡ್ತೀರಾ ಅಂತ, ದೊಡ್ಡ ಕನಸಿದೆ, ಡೈರೆಕ್ಷನ್ ಮಾಡಬೇಕು ಅಂತಲೂ ಒಂದು ಕನಸಿದೆ. ಆ್ಯಂಡ್ ಸಿ, ನನ್ನ ನಾರ್ಮಲಿ ನಾನೇನೋ ಇಲ್ಲಿ ಒಂದು ದುಡ್ಡು ಮಾಡಬೇಕು ಆ ಥರ ನನ್ನ ರೇಂಜಲ್ಲಿ ಬಂದಿಲ್ಲ. ನನಗೇನಂದರೆ ಇವಾಗ ನನ್ನ ಹಿರಿಯ ನಟರುಗಳು ಏನು ನಮ್ಮ ಸಿನಿಮಾ ಇಂಡಸ್ಟ್ರಿನ ಬೆಳೆಸ್ಕೊಂಡು ಹೋಗಿದ್ದಾರೋ, ಇನ್ನು ಅದಕ್ಕಿಂತ ಮಟ್ಟಿಗೆ ನಾವು ಮೇಲುಗಡೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಸರ್, ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಮೊದಲು ಚಿಕ್ಕವರಾಗಿದ್ದಾಗ ಡ್ಯಾನ್ಸ್ ಎಲ್ಲ ಕಲಿತಿದ್ರಾ ಸರ್? ಆ್ಯಕ್ಟಿಂಗ್ ಕ್ಲಾಸ್ ಯಾವುದಕ್ಕಾದರೂ ಹೋಗಿದ್ದೀರಾ? ಒಂದು ಸ್ವಲ್ಪ ಲೋಕಲಲ್ಲಿ ಹೋಗ್ತಾ ಇದ್ವಿ ನಾವು. ನಮ್ಮ ಏರಿಯಾ ಬಂದು ಮಾವಳ್ಳಿ, ಆಯಿತಾ? ನಮಗಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸೇ ಈ ತಮಟೆ ಡ್ಯಾನ್ಸ್ಗಳು, ಗಣೇಶ ಹಬ್ಬ ಟೈಮಲ್ಲಿ ಅವೆಲ್ಲ ಡ್ಯಾನ್ಸ್ ಮಾಡೋದು, ಅದೇ ನಮಗೆ ಇನ್ಸ್ಪಿರೇಷನ್, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸ್ಕೂಲ್ಗಳಲ್ಲಿ ತುಂಬ ಪೌರಾಣಿಕ ನಾಟಕಗಳು ಮಾಡ್ತಾ ಇದ್ವಿ, ಆ್ಯಂಡ್ ಅಲ್ಲೂ ಡ್ಯಾನ್ಸ್ಗಳು ಮಾಡ್ತೀವಿ. ಸಿ, ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ಲೈಕ್ ನಿಮಗೆ ಇನ್ಸ್ಪಿರೇಷನ್, ಒಂದೊಂದು ಮೆಟ್ಲು ಹತ್ಕೊಂಡು ಅಲ್ಲೆಲ್ಲ ನಾವು ಮಾಡ್ತಿದ್ದೆ ಭಾಳಷ್ಟು. ಅಂದರೆ ಕ್ಲಾಸು ಅಂತ ತೀರಾ ಹೋಗಿಲ್ಲ, ಯಾಕಂದರೆ ನಾವು ಮಾಸು ಕ್ಲಾಸ್ಗೆ ಹೋಗಲ್ಲ. ಸೊ ಅಲ್ಲೇ ಅದರಿಂದನೇ ಎಲ್ಲ ಸ್ಟಾರ್ಟ್ ಆಗಿದ್ದು. ಫ್ರೆಂಡ್ಸ್ ಯಾರಿಗೋ ಗೊತ್ತಿತ್ತು ಈ ಥರ ಮಾಡಬೇಕು ಅಂತ. ಸೊ ಹಿಂಗೆ ಸುಮ್ಮನೆ ಕಲ್ತ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಬಂದಿದ್ದು ಅಷ್ಟೇ. ಸರ್, ನೆಕ್ಸ್ಟ್ ಯಾವ ಸಿನಿಮಾ ತಯಾರಿಲಿ ಇದ್ದೀರಾ ಸರ್ ನೀವೀಗ? ಸಿ, ಕಮ್ರೋಟು ಚೆಕ್ ಪೋಸ್ಟ್ ಆದಮೇಲೆ ನೆಕ್ಸ್ಟು ಒಲವೆ ಮಂದಾರ 2 ಅಂತ. ಸೊ ಆ ಸಿನಿಮಾ ಶೂಟಿಂಗ್ ನಡೀತಿದೆ. ಆಲ್ಮೋಸ್ಟ್ ಆಲ್ ಒಂದು 70%
ಶೂಟಿಂಗ್ ಮುಗಿದಿದೆ, ಇನ್ 30% ಆಗಬೇಕಾಗಿತ್ತು, ಬಟ್ ದಟ್ಸ್ ವಾಟ್ ಲೈಕ್ ದಿಸ್ ಕೊರೋನಾ ಬಂದು ಎಲ್ಲ ಡಮಾರ್ ಮಾಡ್ಬಿಡ್ತು. ಸೊ ಇದಾದಮೇಲೆ ಇನ್ನೊಂದು ಸಿನಿಮಾ ಇದೆ ಪ್ರೊಡಕ್ಷನ್ ನಂಬರ್ 1 ಅಂತ, ಇನ್ನೂ ಹೆಸರು ಇಟ್ಟಿಲ್ಲ ಸಿನಿಮಾಗೆ. ಶಿವರಾಮನಗರ ಅವರು ಡೈರೆಕ್ಟ್ ಮಾಡ್ತಾಯಿರೋದು, ಆ್ಯಂಡ್ ಕಿರಣ್ ಸರ್ ಮ್ಯೂಸಿಕ್ ಮಾಡ್ತಾಯಿರೋದು ಅದಕ್ಕೆ. ಸೊ ಅದು ಗೋಯಿಂಗ್ ಆನ್ ಇದೆ, ಇನ್ನೂ ಅದು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಅದೇ ಹೊಸ ಸಿನಿಮಾಗಿನ್ನ ಶೂಟಿಂಗ್ ಕೊಟ್ಟಿಲ್ಲ, ಬಟ್ ಒಲವೆ ಮಂದರ 2 ಆ್ಯಸ್ ಇಫ್ ನಾವು ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಸರ್, ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈಗ ಎಷ್ಟು ವರ್ಷ ಆಯಿತು ಸರ್? ನಾನು ಸ್ಟಾರ್ಟ್ ಮಾಡಿದ್ದು 2014 ಸ್ಟಾರ್ಟ್ ಮಾಡಿದೆ, ನನ್ನ ಸಿನಿಮಾ ರಿಲೀಸ್ ಸ್ಟಾರ್ಟ್ ಆಗಿದ್ದು 15. ಸೊ ಆಲ್ಮೋಸ್ಟ್ ಆಲ್ 4-5 ಜರ್ನಿ ಇದೆ. ಸರ್, ಈಗ ತುಂಬ ಹಿಟ್ ಆಗಿರೋ ಫಿಲಮ್ ಯಾವುದು ಸರ್ ನಿಮ್ಮದು? ನಂದು ಅಂದರೆ ಅದೇ, ನನಗೆ ಒಂದು ಬ್ರೇಕ್ ಸಿಕ್ಕಿದಂಥ ಸಿನಿಮಾ ಕಮರು ಟು ಚೆಕ್ ಪೋಸ್ಟ್. ಎಸ್, ಆಫ್ ಕೋರ್ಸ್, ತುಂಬ ಕಲ್ತಿದ್ದೀನಿ, ಒಳ್ಳೆ ಸಿನಿಮಾ, ತುಂಬ ಜನಗಳು ಇಷ್ಟಪಟ್ಟು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಆ ಜರ್ನಿಯಿಂದನೇ ನೆಕ್ಸ್ಟ್ ಸಿನಿಮಾಗಳು ಆ ಜವಾಬ್ದಾರಿಯಿಂದ ತೊಗೊಂಡು ನೆಕ್ಸ್ಟ್ ಸಿನಿಮಾನ ಕ್ಯಾರಿ ಮಾಡ್ತಾ ಇದ್ದೀನಿ. ಸರ್, ಈಗ ನೀವು ನಿಮ್ಮ ಟೈಮ್ನ ಹೇಗೆ ಸ್ಪೆಂಡ್ ಮಾಡ್ತೀರಾ ಸರ್, ಫ್ಯಾಮಿಲಿ ಜೊತೆನ, ಫ್ರೆಂಡ್ಸ್ ಜೊತೆನ, ಎಲ್ಲ ಸಿನಿಮಾ ಮಾಡಬೇಕಾದ್ರೆ ಟೈಮ್ ಹೋಗ್ಬಿಡುತ್ತಾ ಹೇಗೆ? ಸಿ, ಬೇಸಿಕಲಿ ಏನಾಗುತ್ತಂದರೆ ಟೈಮ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇವಾಗ ನಾವಿರೋ ಒಂದು ಟೈಮಲ್ಲಿ ಸಮ್ ಟೈಮ್, ಇವಾಗ ನೋಡಿ ಇವಾಗಂತೂ ಈ 3 ಫ್ಯಾಮಿಲಿ ಜೊತೆನೇ ಇದ್ದೀವಿ. ಸೊ ಮುಂಚೆ ಎಲ್ಲ ಜಾಸ್ತಿ ಫ್ರೆಂಡ್ಸು ಸಿನಿಮಾ ಅಂತಲೇ ತುಂಬ ಇದ್ದಿದ್ದು, ಫ್ಯಾಮಿಲಿಗೆಲ್ಲ ಸ್ವಲ್ಪ ಟೈಮ್ ಕೊಡ್ತಾ ಇದ್ವಿ. ಸೊ ಇವಾಗ ಸಿನಿಮಾಗೆ ಜಾಸ್ತಿ ಇದ್ದಿದ್ದು, ಆ್ಯಂಡ್ ಫ್ರೆಂಡ್ಸು ಅಷ್ಟೇ, ಜಾಸ್ತಿ ಫ್ರೆಂಡ್ ಸರ್ಕಲ್. ಸೊ ಯಾ ಸರ್, ನೀವು ಈಗ ಕಮೆಂಟ್ಸ್ ಎಲ್ಲ ಕೊಡ್ತಾರಲ್ವಾ ಸರ್ ನಿಮ್ಮ ಮೂವಿಗೆಲ್ಲ, ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀರಾ ನೀವು? ಎಸ್, ಡೆಫಿನೆಟ್ಲಿ, ನಾನು ಪ್ರತಿಯೊಂದು ನೋಡ್ತಾ ಇರ್ತೀವಿ, ಕಾಮೆಂಟ್ಸ್ ಎಲ್ಲನೂ ನೋಡ್ತಾ ಇರ್ತೀವಿ, ಆ್ಯಂಡ್ ಎಸ್, ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ, ಎಲ್ರಿಗೂ ರಿಪ್ಲೈ ಮಾಡ್ತೀನಿ, ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಆದಷ್ಟು ರಿಪ್ಲೈ ಮಾಡ್ತಾ ಇರ್ತೀನಿ. ಸರ್, ನೀವು ಓದೋದ್ರಲ್ಲಿ ಹೇಗಿದ್ರಿ ಸರ್, ಮೇಲೆ ಟಾಪ್ ಬರ್ತಿದ್ರಾ ಇಲ್ಲ ಹೇಗೆ? ಟಾಪು ಗೀಪು ಅದೆಲ್ಲ ಏನಿಲ್ಲ, ಅವೆಲ್ಲ ಜಸ್ಟ್ ಪಾಸ್ ಅಷ್ಟೇ, ಲಾಸ್ಟ್ ಬೆಂಚ್ ಹುಡುಗರು. ಸೊ ಯಾ, ಒಂದು ಮೀಡಿಯಮಲ್ಲಿ ಹೋಗ್ತಾ ಇತ್ತು ಅಷ್ಟೇ. ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಏನೇನು ತರಲೆಲ್ಲ ಮಾಡ್ತಾ ಇರ್ತಿದ್ರಿ, ಟೀಚರ್ಸ್ಗೆ ಯಾಮರ್ಸ್ಬಿಟ್ಟು ತಿಂತಾ ಇರೋದು ಏನೆಲ್ಲ ಮಾಡಿದ್ದೀರಾ ಸರ್? ಸಿ, ಅದೆಲ್ಲ ಒಂದು ಚಿಕ್ಕದು, ಇನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತಾಯಿದ್ವಿ, ಅದೆಲ್ಲ ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಯಾ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ನಾವು ಓದಿದ್ದು ಗಣಪತಿ ಸ್ಕೂಲು, ಅಲ್ಲೇ ಲೋಕಲ್ ಮಾವಳಿಲೇ ಓದಿದ್ದು ಸ್ಕೂಲು. ಸೊ ಯಾ, ಭಾಳಷ್ಟು ಮಾಡ್ತಿದ್ವಿ, ಇವಾಗ ಕ್ಯಾಮ್ರಾ ಮುಂದೆ ಎಲ್ಲ ಹೇಳೋಕ್ಕಾಗಲ್ಲ ಸದ್ಯಕ್ಕೆ. ಸೊ ಎಸ್, ಮಾಡಿದ್ದೀವಿ, ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡಿರ್ತಾರೆ, ಅದನ್ನೇನು ನಾವೇನು ದೊಡ್ಡದಾಗಿ ಮಾಡಿಲ್ಲ ಅಂತಲ್ಲ, ಎಲ್ಲರೂ ಮಾಡಿರ್ತಾರೆ. ಸೊ ಸರ್, ನಿಮ್ಗೆ ಇಂಡಸ್ಟ್ರಿಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ ಇದ್ದಾರೆ ಸರ್? ಎಸ್, ತುಂಬ ಜನ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತ. ಆ್ಯಂಡ್ ಮೊದಲನೇದಾಗಿ ನಮ್ಮ ಧ್ರುವ ಸರ್ಜಾ ಅವರು ತುಂಬ ಒಳ್ಳೆ ಫ್ರೆಂಡು, ಒಂದು ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ನಮ್ಮ ತಾಯಿ ಮತ್ತು ಅವ್ರ ತಾಯಿ ಕ್ಲಾಸ್ಮೇಟ್ ಆಗಿದ್ದರು, ಆ್ಯಂಡ್ ಸೊ ಅದು ಚಿಕ್ಕ ವಯಸ್ಸಿಂದನೂ ಒಳ್ಳೆ ಒಳ್ಳೆ ಫ್ರೆಂಡು. ಆ್ಯಂಡ್ ಯಾ, ಈಸ್ ಬೀನ್ ಲೈಕ್ ತುಂಬ ಮೋಟಿವೇಟ್ ಮಾಡ್ತಾರೆ, ತುಂಬ ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ ಅವ್ರ ವರ್ಕಲ್ಲಿ. ಸೊ ಎಸ್, ಈಸ್ ಮೈ ಕ್ಲೋಸ್ ಫ್ರೆಂಡ್. ಆ್ಯಂಡ್ ಅದಾದಮೇಲೆ ಸಿದ್ದು ಅಂತ, ಸುದ್ದಿ ಮೂಲಿ ಮನೆ ನನ್ನ ಜೊತೆ ಸಿನಿಮಾ ಇಂಡಸ್ಟ್ರಿಯಲ್ ಬಂದವರು, ಆ್ಯಂಡ್ ಹಾಗೆ ಭಾಳಷ್ಟು ಸಿನಿಮಾ ನಟಿರೋರು. ಆ್ಯಂಡ್ ಸಿನಿಮಾ ಜರ್ನಿ ಅಂತ ಬಂದಾಗ ಆ ಪ್ರೊಡ್ಯೂಸರ್ ಲೆಕ್ಕಕ್ಕೆ ಬಂದರೆ ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಚೇತನ್ ಅಂತ, ಚೇತನ್ ರಾಜ್ ಅನ್ನೋರು ಅವರಿದ್ದಾರೆ, ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಕಿರಣ್ ಸರ್ ಇದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಯಾ, ಇಟ್ಸ್ ಲೈಕ್ ಇಟ್ಸ್ ಅ ಬಿಗ್ ಕಾಂಟ್ಯಾಕ್ಟ್ಸ್ ತುಂಬಾ ಇದೆ. ಸರ್, ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ಔಟ್ ಸೈಡ್ ಯಾರು ನಿಮಗೆ ಕ್ಲೋಸ್ ಫ್ರೆಂಡ್ ಇದ್ದಾರೆ? ಔಟ್ ಸೈಡು ಯಾ, ತುಂಬ ಜನ ಇದ್ದಾರೆ, ನನ್ನ ಸ್ಕೂಲ್ ಮೇಟ್ಸ್ಗಳೇ ತುಂಬ ಜನ ಇದ್ದಾರೆ, ನನ್ನ ಕಾಲೇಜ್ ಮೇಟ್ಸ್ಗಳಿದ್ದಾರೆ, ಆ್ಯಂಡ್ ನನ್ನ ಡಿಗ್ರಿ ನಾನು ಓದಿದ್ದೀನಿ ಅಂದರೆ MBA, ಎಲ್ಲರೂ ತುಂಬ ಜನ ಇದ್ದಾರೆ ಫ್ರೆಂಡ್ಸ್ಗಳು ಅಂತ ಹೇಳಕ್ಕೆ. ಸರ್, ನಿಮಗೆ ಒಂದಿನ ಪೂರ್ತಿ ಬಿಟ್ಟರೆ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾರ ಜೊತೆ ಇಷ್ಟಪಡ್ತೀರಾ ಸರ್? ಸಿ, ಯೂಶ್ವಲಿ ಇವಾಗ ಏನಾಗಿದೆ ಅಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾದಮೇಲೆ ನಾವು ನಮ್ಮ ಸ್ಕೂಲ್ ಫ್ರೆಂಡ್ಸು ಅಥವಾ ನಮ್ಮ ಕಾಲೇಜ್ ಫ್ರೆಂಡ್ಸ್ಗಳನ್ನ ನಾನು ತುಂಬ ಮೀಟ್ ಆಗೋಕ್ಕಾಗ್ತಿಲ್ಲ, ಈವನ್ ವಾಟ್ಸಪ್ಪಲ್ಲೂ ಅವ್ರಿಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಸೊ ಬಹುಶಃ ಟೈಮ್ ಸಿಕ್ಕಿದಾಗ ಅವ್ರ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನನ್ನ ಒಂದು ಇಷ್ಟ, ನನಗಿಷ್ಟ ಅವ್ರ ಜೊತೆ ಟೈಮ್ ಸ್ಪೆಂಡ್. ಸರ್, ನೀವು ಹೇಳಿದ್ರಿ ಧ್ರುವ ಸರ್ಜಾ ಅವರು ನಿಮಗೆ ಫ್ಯಾಮಿಲಿ ಫ್ರೆಂಡ್ ಅಂತ, ಅವ್ರ ಬಗ್ಗೆ ಏನಾದ್ರು ಹೇಳಿ ಸರ್. ಸಿ, ಅವ್ರ ಬಗ್ಗೆ ಸೀರಿಯಸ್ಲಿ ಐ ಆಮ್ ಬ್ಲೆಸ್ಡ್ ಅವ್ರ ಫ್ರೆಂಡ್ ಆಗಿರೋದು, ನಾನು ಸೀರಿಯಸ್ಲಿ ಬ್ಲೆಸ್ ಅಂತ ಟ್ರೀಟ್ ಮಾಡ್ತೀನಿ. ಅವರು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡ್ತಾರೆ, ಆ್ಯಂಡ್ ಅವ್ರ ಸಿನಿಮಾಗಳಾಗಿರಲಿ, ಅವ್ರ ಸಿನಿಮಾ ಹಾಡುಗಳು, ಡ್ಯಾನ್ಸು, ಫೈಟು, ಎಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ. ನಾನು ಒಬ್ಬ ಇನ್ಸ್ಪೈರ್ ಆದವನಲ್ಲಿ ನಾನು ಒಬ್ಬ. ಸೊ ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೇಳಬೇಕಂದ್ರೆ. ಆ್ಯಂಡ್ ಅವ್ರಿಗೆ ಮಾಸ್ ಫಾಲೋಯಿಂಗ್ ಇದೆ. ಐ ಥಿಂಕ್ ನಾನು ಗುಲ್ಬರ್ಗಕ್ಕೆ ಶೂಟಿಂಗ್ ಹೋಗಿದ್ದೆ, ಅಲ್ಲಿ ಎಷ್ಟೊಂದು ಜನ ನನ್ನ ಮಾತಾಡಿಸ್ತಾ ಇದ್ರು ಗೊತ್ತಾ, ನೀವು ಧ್ರುವ ಸರ್ಜ್ ಅವ್ರ ಫ್ರೆಂಡ್ ಅಲ್ವಾ ಅಂತೆಲ್ಲ. ಸೊ ಅವ್ರು ನನ್ನ ಸಿನಿಮಾಗಳಿಗೆ ಎಲ್ಲ ಸಿನಿಮಾಗಳಿಗೂ ಅಟ್ಲೀಸ್ಟ್ 1 ಟ್ರೈಲರು, ಸಾಂಗು, ತುಂಬಾ ನನ್ನ ಕೆರಿಯರಲ್ಲಿ ತುಂಬಾ ಅವರು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಐ ರಿಯಲಿ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಬ್ಲೆಸ್ ಟು ಹ್ಯಾವ್ ಹಿಮ್ ಅಷ್ಟೇ. ಸರ್, ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು? ನನ್ನ ಫೇವ್ರೇಟ್ ಆ್ಯಕ್ಟರ್ ಅಂದರೆ ಎಸ್, ಆಫ್ ಕೋರ್ಸ್ ರಾಜ್ಕುಮಾರ್ ಸರ್ ಅವರೇ ಫೇವ್ರೇಟ್ ಆ್ಯಕ್ಟರು.
ಎಸ್ ಅಷ್ಟೇ ಅವರೇ. ಸರ್, ನಿಮಗೆ ಇನ್ಸ್ಪೈರ್ ಮಾಡಿದ್ದು ಧ್ರುವ ಸರ್ಜಾ ಅವರಂತ ಹೇಳಿದ್ರಿ, ಧ್ರುವ ಸರ್ಜಾ ಬಿಟ್ಟು ಬೇರೆ ಯಾರು ಇನ್ಸ್ಪೈರ್ ಮಾಡಿದಾರ ನಿಮಗೆ? ಸಿ, ಇನ್ಸ್ಪೈರ್ ಅಂತ ಬಂದಿದ ತಕ್ಷಣ ಐ ವಿಲ್ ಕಾಲ್ ಇಟ್ ಆಸ್ ಎಲ್ಲರೂ ನನ್ನ ಹೆಸರನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ವೇನಲ್ಲಿ ಇನ್ಸ್ಪೈರ್ ಮಾಡ್ತಾರೆ. ಇವಾಗ ಗಣೇಶ್ ಅವ್ರು ನೋಡಿ, ಅವ್ರದ್ದು ನೆನೆ ಬರ್ತ್ಡೇ ಇತ್ತು. ಸೊ ಅವ್ರು ನೋಡಿ, ಅವ್ರ ವೇ ಆಫ್, ಅವ್ರು ಎಲ್ಲಿಂದ ಬಂದವರು, ಒಂದು ಸಣ್ಣ ಫ್ಯಾಮಿಲಿಯಿಂದ, ಒಂದು ಸಣ್ಣ ಊರಿಂದ ಬಂದು ಎಷ್ಟೆಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟರೆ, ಈಸ್ ಆಲ್ಸೋ ಎನ್ ಇನ್ಸ್ಪಿರೇಷನ್. ದುನಿಯಾ ವಿಜಿ ಸರ್ ಆಗಿರಲಿ, ಆ್ಯಂಡ್ ನಮ್ಮ ಹಳೇ ಇದರಲ್ಲಿ ವಿಷ್ಣುವರ್ಧನ್ ಸರ್ ಆಗಿರಲಿ, ರಾಜ್ಕುಮಾರ್ ಸರ್ ಆಗಿರಲಿ, ಎಲ್ಲರೂ ಅಷ್ಟೇ, ಶಂಕರಣ್ಣ ಆಗಿರಲಿ, ಎಲ್ಲರೂ ಎಷ್ಟು ಇನ್ಸ್ಪೈರ್ ಮಾಡ್ಕೊಂಡು ನನಗೆ ಎಲ್ಲರೂ ಆ್ಯಕ್ಟರ್ಗಳನ್ನ, ಐ ಡೋಂಟ್ ಕ್ವಾಲಿಟೈಸ್ ಒಬ್ಬರು ಇಬ್ಬರು ಅಂತ, ಎಲ್ಲರೂ ಅಷ್ಟೇ, ನನಗೆ ಎಲ್ಲರೂ ತುಂಬ ಇನ್ಸ್ಪೈರ್ ಮಾಡ್ತಾರೆ ನನಗೆ. ಸರ್, ನೀವು ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರಾ ಇಲ್ವಾ? ತುಂಬ ಇರ್ತೀನಿ, ಸೋಷಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಫೇಸ್ಬುಕ್ಕಲ್ಲಿ ಇದ್ದೀನಿ, ವಾಟ್ಸಪ್ಪಲ್ಲಿ ಇದ್ದೀನಿ, ಎಸ್ ಆ್ಯಕ್ಟಿವ್ ಆಗಿರ್ತೀನಿ. ಸರ್, ಧ್ರುವ ಸರ್ಜಾ ಅವರು ನಿಮಗೆ ಫ್ಯಾಮಿಲಿ ಫ್ರೆಂಡು, ಅವ್ರ ಜೊತೆ ನೀವು ಅವ್ರ ಮನೆಗೆಲ್ಲ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಸರ್? ಹಾಂ, ಅದೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಮ್ಮ ತಾಯಿ ಅವ್ರ ತಾಯಿ ಕ್ಲೋಸ್ ಆಗಿರೋದ್ರಿಂದ ನನಗೂ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇತ್ತು ಬೆರೆಯೋಕ್ಕೆ. ಎಸ್, ಹೋಗ್ತಿದ್ದೆ ನಾನು ತುಂಬ ಸಲ. ಸರ್, ನಿಮಗೆ ದರ್ಶನ್ ಸರ್ ಅವರು ತುಂಬ ಇಷ್ಟ ಅಂತ ಹೇಳಿದ್ರಿ, ಅವ್ರದ್ದು ಯಾವ್ದಾರ ಸಿನಿಮಾಗಳು ನಿಮ್ಗೆ ಇಷ್ಟ ಆಗಿ ಅವ್ರ ಡೈಲಾಗು ಅಥವಾ ಸಾಂಗ್ ಯಾವ್ದಾರ ಹೇಳಿ ಸರ್? ಸಿ, ಡಿ ಬಾಸ್ ಅವ್ರ ಪ್ರತಿಯೊಂದು ಸಿನಿಮಾಗಳು ಇಷ್ಟ ನಮಗೆ. ಅಂದರೆ ಒಂದೊಂದು ಒಂದೊಂದು ವೇವಲ್ಲಿದೆ ಅದು, ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಮಾಸ್ ಆಗಿದೆ. ಸೊ ನನಗೆ ಅವರ ಫೇವ್ರೆಟ್ ಸಿನಿಮಾ ಅಂದರೆ ನನ್ನ ಪ್ರೀತಿಯ ರಾಮು ನನ್ನ ಫೇವ್ರೆಟು, ಆ್ಯಂಡ್ ನೆಕ್ಸ್ಟ್ ಬಂದರೆ ಅನಾಥರು. ಸೊ ಇದು ನನ್ನ ಫೇವ್ರೆಟ್ ಸಿನಿಮಾಗಳು. ಆ್ಯಂಡ್ ಅವರ ಡೈಲಾಗ್ಗಳು ಅಂದರೆ ಇವಾಗಲೂ ನಾನು ಎಲ್ಲರೂ ಕಾಲೇಜ್ಗಳಲ್ಲಿ ಹೋದಾಗ ಈ ಡೈಲಾಗ್ಗಳು ತುಂಬ ಹೇಳ್ತಾ ಇರ್ತೀನಿ, ಎತ್ತಿದರೆ ಗದೆ ಇಳಿಸಿದ್ರೆ ವದೆನೆ ಅಂತ. ಸೊ ಅದು ನನ್ನ ಫೇವ್ರೆಟ್ ಡೈಲಾಗು. ಆ್ಯಂಡ್ ಸಾಂಗ್ಗಳಂದರೆ ಯಾ, ಎಲ್ಲ ಸಾಂಗ್ಗಳು ನನಗೆ ಇಷ್ಟ. ಎಸ್, ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗು ಇಷ್ಟ ನನಗೆ, ಈ ಥರದ್ದು ಹಂಗೆ ಹಿಂಗೆ ಅಂತೆಲ್ಲ. ಎಸ್, ಫೇವ್ರೆಟ್. ಸಿನಿಮಾ ಮಾಡಬೇಕು ಅಂದರೆ ತುಂಬ ತಯಾರಿ ಮಾಡಬೇಕು, ನೀವೇನೇನೆಲ್ಲ ತಯಾರಿ ಮಾಡ್ತಿದ್ರೆ ಅದು ಹೀರೋ ಪಾರ್ಟ್ ಮಾಡಬೇಕು ಅಂದರೆ? ಎಸ್, ಡೆಫಿನೆಟ್ಲಿ ತಯಾರಿ ಅನ್ನೋದು ಇರಲೇಬೇಕು. ನಾನು ಫೈಟಿಂಗ್ ಆಗಿರಲಿ ಅಥವಾ ಡ್ಯಾನ್ಸ್ ಆಗಿರಲಿ, ಆ್ಯಂಡ್ ಆ್ಯಕ್ಟಿಂಗ್ ಬೇಕಾಗಿರುವಂಥ ಕೆಲವೊಂದು ಅಂಶಗಳಿರುತ್ತೆ, ಅದು ನಾನು ಅಭಿನಯ ತರಂಗದಲ್ಲಿ ಕಂಡುಕೊಂಡೆ. ಆ್ಯಂಡ್ ಬೀದಿ ನಾಟಕಗಳು, ಹಲವಾರು ನಾಟಕಗಳೆಲ್ಲ ಮಾಡ್ಕೊಂಬರ್ತಾ ಇದ್ದೆ. ಆ್ಯಂಡ್ ಎಸ್, ಇವತ್ತಿನ ದಿನ ನಾವು ಬಂದು ಅವ ಹೀರೋ ಆಗಿ ನಿಂತ್ಕೊಂಬಿಡೋಕ್ಕೆ ಅದರದ್ದು ಪ್ರಿಪ್ರೇಷನ್ ತುಂಬಾ ಬೇಕು, 100%. ಸರ್, ಈಗಲೇ ರೀಸೆಂಟಾಗಿ ಬುಲೆಟ್ ಸರ್ ಅವರು, ಚಿರಂಜೀವಿ ಸರ್ ಅವರು ಎಕ್ಸ್ಪೈರ್ ಆದರು, ಅದ್ರ ಬಗ್ಗೆ ಏನಾದರೂ ಹೇಳಿ ಸರ್. ಸಿ, ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬಾ ಬೇಸರ ಆಗುತ್ತೆ, ತುಂಬಾ ಬೇಜಾರಾಗಿದ್ದೆ ನಾನು. ಸಿ, ನಾನು ನಮ್ಮ ಅಮ್ಮಗೆ ಒಬ್ಬನೇ ಮಗ, ನನಗೆ ಅಣ್ಣ ಅಂತ ನನ್ನ ಡೆಫಿನೆಟ್ಲಿ ನನ್ನ ಅಣ್ಣ ಅಂತ ನನ್ನ ಸರ್ಕಲಲ್ಲಿ ನೋಡಿದ್ದೆ ಚಿರು ಅಣ್ಣನ. ಸೊ ಚಿರು ಅಣ್ಣ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಅವ್ರು ನನ್ನ ತಮ್ಮನ ಥರನೇ ಅವರು ಟ್ರೀಟ್ ಮಾಡ್ತಿದ್ರು. ನನಗೆ ಎಲ್ಲೋ ನನಗೆ ಅಣ್ಣ ಇಲ್ಲ ಅಂತ ನನಗೆ ಫೀಲೇ ಇರಲಿಲ್ಲ, ನಾನು ಅಣ್ಣನಲ್ಲೇ ನೋಡ್ತಿದ್ದೆ ಅವರಲ್ಲಿ. ಸೊ ಅವ್ರು ತೀರ್ಕೊಂಡಾಗಂತೂ ತುಂಬಾ ಬೇಜಾರಾಯಿತು, ಅಲ್ಲೇ ಇದ್ದೆ ನಾನು. ಸೊ ನೋಡೋಕ್ಕಾಗಿಲ್ಲ, ತುಂಬ ಎಮೋಷ್ನಲ್ ಅದು. ಸೊ ನನಗಿನ್ನ ಅವ್ರು ಇದ್ದಾರೆ ಅಂತಲೇ ನನಗೆ ಫೀಲು. ಸೊ ಅದೊಂದು. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಎಸ್, ಎಲ್ಲ ತುಂಬ ಜನ ಈ ಟೈಮಲ್ಲಿ ತುಂಬ ಜನ ತೀರ್ಕೊತಾ ಇದ್ದಾರೆ. ಬಹುಶಃ ಎಲ್ಲೋ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಒಂದು ಮೇನ್ ಪಿಲ್ಲರ್ಸ್ಗಳಂತಿರಲ್ಲ, ಅದೆಲ್ಲ ಎಲ್ಲೋ ಸ್ವಲ್ಪ ಲೂಸ್ ಆಗ್ತಿದೆ ಅನಿಸುತ್ತೆ. ಬಟ್ ಎಸ್, ಡೆಫಿನೆಟ್ಲಿ ಅವರೆಲ್ಲ ಇದ್ದಾರೆ, ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇರ್ತಾರೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಸರ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮ ಚಾನೆಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸಿ, ಹೊಸಬ್ರಿಗೆ ಒಳ್ಳೆ ವೇದಿಕೆ ಕೊಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾನು ನನ್ನ ಜರ್ನಿ ಸ್ಟಾರ್ಟ್ ಆದಾಗ ನನಗಿಂಥ ವೇದಿಕೆಗಳಿರಲಿಲ್ಲ, ವಿ ಹ್ಯಾಡ್ ಓನ್ಲಿ ಬಿಗ್ ಟಿ ವಿ ಚಾನೆಲ್ಸ್. ಸೊ ಇವಾಗ ನೀವು ಒಂದು ಸ್ಟೇಜ್ ಕೊಟ್ಟಿದ್ದೀರಾ ನಮಗೆ ಅಂತ, ಹೊಸಬ್ರಿಗೆ ಈ ಥರ, ನನಗೆ ಅಂತಲ್ಲ ನನ್ನ ಥರ ತುಂಬ ಜನ ಇದ್ದಾರೆ ಅವಕಾಶಗಳಿಗೋಸ್ಕರ ವೆಯ್ಟ್ ಮಾಡಿಕೊಂಡು, ಆ್ಯಂಡ್ ಒಂದು ಸಣ್ಣ ಇಂಟರ್ವ್ಯೂಗೆ ಕಾಯ್ತಾ ಇರ್ತಾರೆ. ಯಾಕಂದರೆ ನಾನು ಅವಾಗ ಅಷ್ಟೇ ಈ ಒಂದು ಇಂಟರ್ವ್ಯೂಗೋಸ್ಕರ ತುಂಬಾ ಕಾಯ್ತಾ ಇದ್ದೆ, ಹೇಗೆ ಮಾಡ್ತಾರೆ ಅಂತ ಜಸ್ಟ್ ನೋಡೋಕೆ ಹೋಗ್ತಾ ಇದ್ದೆ, ನಿಂತ್ಕೊತಿದ್ದೆ. ಸೊ ಯು ಪೀಪಲ್ ಆರ್ ಗಿವಿಂಗ್ ದಟ್ ಆಪರ್ಚುನಿಟಿ. ಸೊ ಐ ರಿಯಲಿ ಥ್ಯಾಂಕ್ ದ ಎಂಟೈರ್ ಟೀಮ್ ಆಫ್ ಯುವರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಸಿನಿಮಾ ಇನ್ಫೋರ್ಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ. ಥ್ಯಾಂಕ್ ಯು ಸರ್, ನಮಗೆ ನಿಮ್ಮ ಪ್ರೀಷಿಯಸ್ ಟೈಮ್ ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಾರ ನಮ್ಮ ಜೊತೆ ಸನತ್ ಸರ್ ಅವರಿದ್ದರು, ನೆಕ್ಸ್ಟ್ ವೀಕ್ ಮತ್ತೊಬ್ಬರು ಸೆಲೆಬ್ರಿಟಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬೈ, ಟೇಕ್ ಕೇರ್.